ಹಲೋ ಹಾಯ್ ನಮಸ್ಕಾರ. ಇವತ್ತು ನಾವು ಗೋಕರ್ಣದಲ್ಲಿ ಉಪ್ಪನ್ನು ಯಾವ ಥರ ತಯಾರಿಸ್ತಾರೆ, ಹೇಗೆ ಅದರ ಉತ್ಪಾದನೆ ಆಗ್ತದೆ, ಅದು ಗದ್ದೆಗಳಲ್ಲಿ ಹೇಗಿರ್ತದೆ ಎಂಬಿರುವ ಇತ್ಯಾದಿ ವಿವರಗಳನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈಲಿ ತೆಗಿಬೇಕಾ? ಇದು ನೀರು ಸಮುದ್ರದ್ದೆಲ್ಲ ಡೈರೆಕ್ಟ್ ಎಂತ ಮಾಡಬೇಕು? ಉಪ್ಪಿನ ರಾಶಿ ರಾಶಿಗಳು. ಈಗ ರಾಶಿ ಉಂಟಂದ್ರೆ ಹೌದಾ? ಇದೀಗ ಇಲ್ಲಿನ ಸಂಬಂಧಪಟ್ಟವರಲ್ಲಿ ನಾವು ಈ ವಿಚಾರವಾಗಿ ವಿಚಾರಿಸಿಕೊಳ್ಳೋಣ. ಇದೀಗ ನಾವು ಮುಂದೆ ನೋಡ್ತಾ ಇರೋದೆಲ್ಲ ಉಪ್ಪಿನ ಗದ್ದೆಗಳು. ನೀರನ್ನು ಏರಿ ಉಬ್ಬರಾದಾಗ ನಾವು ಒಳಗಡೆ ತಗೊಂಡು ಒಂದು ಗೇಟ್ ಮಾಡಿದ್ದೇವೆ, ಅದನ್ನು ತಗೊಂಡು ಒಳಗೆ ಸ್ಟಾಕ್ ಮಾಡಿ ಇಟ್ಕೊಳ್ತೇವೆ. ಆಮೇಲೆ ಅದು ಫಸ್ಟು ಸೆಕೆಂಡು ತರ್ಡು ಬಪ್ಪರ್ ಅಂತ ಇನ್ಸೆಂಟಿವ್ ಮಾಡ್ತೇವೆ. ಅದರಲ್ಲಿ ಫಸ್ಟ್ ನಮಗೆ 4 ಡಿಗ್ರಿ ಸಿಕ್ಕಿದ್ರೆ ಸೆಕೆಂಡ್ 8 ಸಿಗ್ತದೆ, ತರ್ಡ್ 12, ಬಿಡುವ ನೀರು 20 ಆಗಿದೆ. ಈಗ ಆ ನೀರು ಬಿಟ್ಟ ಡೈಲಿ ಉಪ್ಪನ್ನು ತೆಗಿತೇವೆ. ನಿಮಗೆ ಅದು ಎಷ್ಟು ದಿನ ಬೇಕಾಗ್ತದೆ ಸ್ಟಾಕ್ ಮಾಡಿ ಇಲ್ಲಿ ಈ ಥರ ಬಿಡುವಲ್ಲಿವರೆಗೆ? ನಮಗೆ ಸ್ಟಾಕ್ ಬಿಡುವಲ್ಲಿ ನಮಗೆ 2.5 ತಿಂಗಳು ಬೇಕಾಗ್ತದೆ. ಅಂದರೆ ನೀವು ಈಗ ನಿಮ್ಮಲ್ಲಿ ಎಷ್ಟು ಒಟ್ಟಿಗೆ ಜಾಗ ಇದೆ? ನಮ್ಮಲ್ಲಿ ಇದು ಒಂದು 10 ಎಕರೆ ಜಾಗ ಇದೆ. ಇದರಲ್ಲಿ ಒಟ್ಟಿಗೆ ನೀವು ಹೇಗೆ ಸರಾಸರಿ ದಿನಕ್ಕೆ ಎಷ್ಟು ಉಪ್ಪು ತೆಗಿತಾ ಇದ್ರಿ? ದಿನಕ್ಕೆ ನಾವು 1-2 ಟಿಪ್ಪರ್ ತೆಗಿತೀವಿ. 2 ಟಿಪ್ಪರ್, 2 ಟನ್ ಹೇಳ್ಬೋದಾ? 2 ಟನ್. ಇಲ್ಲಲ್ಲಿ ಒಟ್ಟಿಗೆ ಎಷ್ಟು ಜನ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿ ನಾವು ಉಪ್ಪು ತೆಗಿಯೋರು 8 ಜನ ಇದ್ದಾರೆ, ಈಗ ತೆಕ್ಕ ಮೇಲೆ ಹಾಕೋರು 7 ಜನ ಇದ್ದಾರೆ. ಈಗ ನೀವು ಮಾರ್ಕೆಟಿಗೆ ಇದನ್ನು ಹೇಗೆ ಕೊಡಬೇಕು, ಇನ್ನು ಸಂಸ್ಕರಣೆ ಏನಾದರೂ ಇದೆಯಾ? ಸಂಸ್ಕರಣೆ ಇದನ್ನು ನಾವು ಲೂಸಾಗಿ ಐಡಿನ್ ಮಿಕ್ಸ್ ಇಲ್ದಿದ್ದನ್ನು 300 ರೂಪಾಯಿ ಕೊಡ್ತೇವೆ. ಇದನ್ನು ಹೊಸ ಉಪ್ಪು ಆ ಸಲವಾಗಿ ಐಡಿನ್ ಮಿಕ್ಸ್ ಮಾಡೋದು 600 ರೂಪಾಯಿ ಆಗಿದೆ. ಈಗ ಒಂದು ಚೀಲ 50 ಕೆಜಿ ಬ್ಯಾಗ್ ಐಟನ್ ಅಂಗಡಿಗೆ ಡಂಪ್ ಮಾಡೋದು, ಅವರು ಪ್ಯಾಕೆಟ್ ಮಾಡಿ ಮಾಡ್ತಾರೆ? ಇಲ್ಲ, ನಾವು ಪ್ಯಾಕೆಟ್ ಮಾಡೇ ಮಾಡ್ತೇವೆ. ಹಾಂ, ನೀವು ಮಾಡ್ತೀರಿ? ಅಲ್ಲಿ ಇದು ಒಳಗಡೆ ಹಾಕ್ತೇವೆ, ತಗೊಂಡು ಅಲ್ಲಿ ಕ್ಲೀನ್ ಮಾಡಿ ಅದು ಐಡಿನ ಸ್ಪ್ರೇ ಮಾಡಿ ಕೆಜಿ ಲೆಕ್ಕ 50 ಕೆಜಿ ಪ್ಯಾಕ್ ಮಾಡಿ ಚೀಲದಲ್ಲಿ ತುಂಬಿ ಅದಕ್ಕೆ 600 ರೂಪಾಯಿ ಇದೆ 50 ಕೆಜಿ. ಇದು ವರ್ಷದ ಎಷ್ಟು ತಿಂಗಳು ಕೆಲಸ ಮಾಡಲಿಕ್ಕೆ? ಒಂದು 3-3.5 ತಿಂಗಳು ಅಷ್ಟೇ. ಮಳೆಗಾಲದಲ್ಲಿ ಏನಿಲ್ಲ, ಮಳೆಗಾಲದಲ್ಲಿ ಬಂದು ಬಿಸಿ ಬೇಕು, ಬೇಸಿಗೆ ಬೇಕು, ಸುಡು ಬಿಸಿಲು ಬೇಕು, ಶೀತ ಹೆಚ್ಚಾದಂಗೆ ಜಾಸ್ತಿ ಆಗುತ್ತೆ. ಧನ್ಯವಾದ.